ನ್ಯೂಸ್ ಎಕ್ಸ್ಪ್ರೆಸ್ ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ದೆಹಲಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ ತಪ್ಪಿದ್ದಲ್ಲ. ಇದಕ್ಕೆ ಉಪಾಯ ಮಾಡಿದ ಆಟೋ ಡ್ರೈವರ್ ಒಬ್ಬರು ಓವರ್ ಬ್ರಿಡ್ಜ್ ಮೇಲೆ ಅಪಾಯಕಾರಿಯಾಗಿ ಆಟೋ ಓಡಿಸಿದ್ದಾರೆ. ಈ ಆಟೋ ಚಾಲಕನ ದೈವ ಸಾಹಸವನ್ನ ನೋಡಿದ ನೆಟ್ಟಿಗರು ಗಾಬರಿಗೆ ಬಿದ್ದಿದ್ದಾರೆ. ಕೆಲವೊಬ್ರು ಈತನ ಸ್ಕಿಲ್ಗೆ ಹೊಗಳಿದ್ದಾರೆ, ಇನ್ ಕೆಲವರು ಅಪಾಯವನ್ನ ಯಾಕ್ರಿ ಈ ರೀತಿ ಆಹ್ವಾನ ಮಾಡ್ಕೊಳ್ತೀರಿ ಅಂತ ಬೈದಿದ್ದಾರೆ. ದೆಹಲಿಯಲ್ಲಿ G20 ಶೃಂಗಸಭೆ ಸೆಪ್ಟೆಂಬರ್ 9-10 ನಡೆಯಲಿದ್ದು, ಈ ಸಭೆಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾಗವಹಿಸುತ್ತಿಲ್ಲ ಅಂತ ಚೀನಾ ಖಚಿತಪಡಿಸಿದೆ. ಚೀನಾ ಪ್ರತಿನಿಧಿಯಾಗಿ ಲೀ ಕಿಯಾಂಗ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. G20 ಗುಂಪಿನಲ್ಲಿ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ, ಟರ್ಕಿ, ಬ್ರಿಟನ್, ಅಮೆರಿಕ ಸೇರಿದಂತೆ ಒಟ್ಟು 43 ದೇಶಗಳ ಮುಖ್ಯಸ್ಥರು, ಸಂಸ್ಥೆಗಳು ಮತ್ತು ಪ್ರಪಂಚದಾದ್ಯಂತ ಅವರ ನಿಯೋಗಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕಾಂಗ್ರೆಸ್ ತನ್ನ ಗ್ಯಾರಂಟಿಯಲ್ಲಿ 10 ಕೆಜಿ ಅಕ್ಕಿ ನೀಡುವುದಾಗಿ ಹೇಳಿಕೊಂಡಿತ್ತು, ಆದರೆ ಅದನ್ನ ಕೊಡಲಾಗದೆ ಬದಲಾಗಿ ಹಣ ಹಾಕುವುದಾಗಿ ಸರ್ಕಾರ ಹೇಳಿತ್ತು. ಇದೀಗ ಹೊಸ ಅಪ್ಡೇಟ್ ಒಂದನ್ನ ಸರ್ಕಾರ ಕೊಟ್ಟಿದೆ. ಅಂದ್ರೆ ಅಕ್ಕಿ ಕೊಡಲು ಆಂಧ್ರಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಸರ್ಕಾರ ಮುಂದೆ ಬಂದಿದೆಯಂತೆ. ಒಂದು ವಾರದಲ್ಲಿ ಅಕ್ಕಿ ಖರೀದಿ ಫೈನಲ್ ಆಗಲಿದೆ. ಸದ್ಯ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಬೆಲೆ ನಿಗದಿ ವಿಚಾರವಾಗಿ ಮಾತುಕತೆ ನಡೀತಾ ಇದೆ. ಆದಷ್ಟು ಬೇಗ 10 ಕೆಜಿ ಅಕ್ಕಿ ಕೊಡುವ ಕೆಲಸ ಮಾಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಪರಿಸ್ಥಿತಿ ಏರ್ಪಟ್ಟಿದ್ದು, ಸಕಾಲಕ್ಕೆ ಮಳೆಯಾಗದ ಕಾರಣ ಬರದ ಛಾಯೆ ಆವರಿಸಿದೆ. ಚಿಕ್ಕೋಡಿ ತಾಲೂಕಿನ ಅಡಹಳ್ಳಿ, ಕೋಹಳ್ಳಿ, ಕಕಮರಿ, ಐಗಳಿ ಸೇರಿದಂತೆ ಕೊಟ್ಟಲಕ್ಕಿ ಭಾಗದಲ್ಲಿ ಕುಡಿಯುವ ನೀರಿಗೆ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು, ಕಿಲೋಮೀಟರ್ ಗಟ್ಟಲೆ ಸಂಚರಿಸಿ ಕುಡಿಯುವ ನೀರು ತರಬೇಕಾಗಿದೆ. ಕಾಂತಾರ ಬಂದ ಬಳಿಕ ತುಳುನಾಡಿನ ದೈವಾರಾಧನೆ ಎಲ್ಲೆಡೆ ಪ್ರಸಿದ್ಧಿ ಪಡೆಯಿತು. ಇದೇ ಸಂದರ್ಭ ಮಾಧ್ಯಮಗಳಲ್ಲಿ ದೈವ ನರ್ತಕರ ಕಷ್ಟಗಳನ್ನು ಬಿತ್ತರಿಸಿದಾಗ, ಅಂದು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದಂತ ಸುನಿಲ್ ಕುಮಾರ್ 60 ವರ್ಷ ಮೇಲ್ಪಟ್ಟಿದ್ದಂತ ದೈವ ನರ್ತಕರಿಗೆ 2,000 ರೂಪಾಯಿ ಪಿಂಚಣಿ ನೀಡುತ್ತೇವೆ ಎಂದು ಭರವಸೆಯನ್ನ ಕೊಟ್ಟಿದ್ರು. ಅವರ ಭರವಸೆಯನ್ನ ನಂಬಿ ಅರ್ಜಿ ಸಲ್ಲಿಸಿದ ಕೆಲ ನರ್ತಕರಿಗೆ ವೃದ್ಧಾಪ್ಯ ಪಿಂಚಣಿ ಬರೋದೇ ನಿಂತು ಹೋಯಿತು. 2 ವರ್ಷಗಳಿಂದ ಅತ್ತ ದೈವ ನರ್ತಕರಿಗೆ ಪಿಂಚಣಿಯೂ ಇಲ್ಲದೆ, ಇತ್ತ ವೃದ್ಧಾಪ್ಯ ಪಿಂಚಣಿಯಾಗಿ ಸಿಕ್ಕಿದ್ದಂತ 1,500 ರೂಪಾಯಿ ಕೂಡ ಸಿಗದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಆದರೆ ನ್ಯಾಯವನ್ನ ಒದಗಿಸಬೇಕಾದಂತ ಸುನಿಲ್ ಕುಮಾರ್ ಈಗ ಮೌನಕ್ಕೆ ಶರಣಾಗಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜೆಟ್ ಏರ್ವೇಸ್ ನ ಸಂಸ್ಥಾಪಕ ನರೇಶ್ ಗೋಯಲ್ ಅವರನ್ನ ಇಡಿ ವಶಕ್ಕೆ ತೆಗೆದುಕೊಂಡಿದೆ. ಜೆಟ್ ಏರ್ವೇಸ್ ನ ಕಾರ್ಯಾಚರಣೆಗೆ ಕೆನರಾ ಬ್ಯಾಂಕ್ ಮಂಜೂರು ಮಾಡಿದ್ದ ಹಣವನ್ನ ಇವರು ಸ್ವಂತಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಇಡಿ ಆರೋಪಿಸಿದೆ. ವಿರಾಟ್ ಕೊಹ್ಲಿ ತನ್ನ ಬ್ಯಾಟಿಂಗ್ ಸ್ಮೈಲ್ ಲುಕ್ ನಿಂದ ವಿಶ್ವದಾದ್ಯಂತ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅದರಲ್ಲೂ ಕ್ರಿಕೆಟ್ ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದಲ್ಲಿ ಕೂಡ ವಿರಾಟ್ ಅಭಿಮಾನಿಗಳು ಇದ್ದಾರೆ. ಮೊನ್ನೆ ನಡೆದಂತ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಳೆಯ ಕಾರಣ ರದ್ದಾಗಿದ್ರಿಂದ ಭಾರತದ ಬ್ಯಾಟಿಂಗ್ ಅಷ್ಟೇ ನೋಡ್ಬೇಕಾಯ್ತು. ಅದು ಅಭಿಮಾನಿಗಳಿಗೆ ಸ್ವಲ್ಪ ಕೊಂಚ ನಿರಾಸೆಯನ್ನ ಕೂಡ ತಂದುಕೊಟ್ಟಿತ್ತು. ಈ ವೇಳೆ ಕೊಹ್ಲಿ 4 ರನ್ನ ಬಾರಿಸಿ ಔಟ್ ಆಗಿದ್ರು. ಇದನ್ನ ನೋಡಿದ ಪಾಕಿಸ್ತಾನಿ ಅಭಿಮಾನಿಯೊಬ್ಳು, ನಾನು ಕೊಹ್ಲಿಯ ದೊಡ್ಡ ಅಭಿಮಾನಿ, ಅವರು ಶತಕ ಸಿಡಿಸ್ತಾರೆ ಅಂತ ಅವರನ್ನ ನೋಡುವಂತ ನಿರೀಕ್ಷೆಯಲ್ಲಿ ನಾನು ಇವತ್ತು ಬಂದಿದ್ದೆ, ಆದ್ರೆ ಅವರು ಬೇಗ ಔಟ್ ಆಗಿರುವುದು ನನ್ನ ಹೃದಯ ಒಡೆದಂತಾಗಿದೆ ಅಂತ ಹೇಳಿದ್ದಾಳೆ. ಈ ಮಾತು ಭಾರತೀಯರ ಮನಸ್ಸು ಗೆದ್ದಿದೆ. ಆಟೋ ರಿಕ್ಷಾ ಚಾಲಕರ ಒಕ್ಕೂಟ ಇದೀಗ ಸೆಪ್ಟೆಂಬರ್ 6 ಮೆಟ್ರೋ ಮಿತ್ರವನ್ನ ಪ್ರಾರಂಭಿಸಲು ಸಿದ್ಧವಾಗಿದೆ. ಇದು ಮೆಟ್ರೋ ನಿಲ್ದಾಣಗಳಿಂದ ಪ್ರಮುಖ ಪ್ರದೇಶಗಳಿಗೆ ಪ್ರಯಾಣಿಕರನ್ನ ಕರೆದೊಯ್ಯುವ ಗುರಿಯನ್ನ ಹೊಂದಿದೆ. ಈ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲು ಗ್ರಾಹಕರು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ. ಬದಲಿಗೆ ಅವರು ಕೇವಲ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಆ ಮೂಲಕ ಈ ಸೇವೆಯನ್ನ ಪಡಿಬಹುದಾಗಿದೆ. ಇಂದು ಭಾರತದಲ್ಲಿ ಚಿನ್ನ ಬೆಳ್ಳಿ ಆಭರಣದ ಬೆಲೆಯನ್ನು ನೋಡುವುದಾದ್ರೆ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 55,200 ರೂಪಾಯಿ ಇದೆ. ಹಾಗೆಯೇ 24 ಕ್ಯಾರೆಟ್ ನ ಅಪರಂಜಿ ಚಿನ್ನದ ಬೆಲೆ 60,220 ರೂಪಾಯಿ ಇದೆ. ಹಾಗೂ ಬೆಳ್ಳಿ ಬೆಲೆ 1 ಗ್ರಾಂಗೆ 76.90 ರೂಪಾಯಿ ಆಗಿದೆ. ಸರ್, ಯಾಕೋ ಇದು ಅತಿ ಆಗ್ತಿದೆ, ಇವರಿಗೆ ಯಾರ ಭಯವೂ ಇಲ್ಲ. ಸಾರ್ವಜನಿಕವಾಗಿ ಏನ್ ಮಾತನಾಡಬೇಕು, ಏನ್ ಮಾತನಾಡಬಾರದು ಅನ್ನುವಂತ ಸ್ವಲ್ಪ ಜ್ಞಾನವೂ ಬೇಡವೆ ಎಂದು ಕೆಲ ಸಚಿವರು ಸಿದ್ದರಾಮಯ್ಯನವರಲ್ಲಿ ಅಸಮಾಧಾನ ತೋಡ್ಕೊಂಡಿದ್ದಾರೆ ಶಾಸಕರ ವಿರುದ್ಧವಾಗಿ. ಇನ್ನು ಕೆಲವರು DCM ಮತ್ತು CM ಅವರಿಗೆ ಸ್ವಪಕ್ಷೀಯದಿಂದಲೇ ಶಾಸಕರ ವಿರುದ್ಧ ಪತ್ರ ಬರೆದು ಅಸಮಾಧಾನ ಹೊರಹಾಕ್ತಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿವೆ.
ತೆಲಂಗಾಣದಲ್ಲಿ ಮೇಕೆ ಮತ್ತು ಕಬ್ಬಿಣದ ಪೈಪ್ ಕದ್ದ ಆರೋಪದ ಮೇಲೆ ದಲಿತ ವ್ಯಕ್ತಿ ಹಾಗೂ ಆತನ ಸ್ನೇಹಿತರನ್ನ ತಲೆ ಕೆಳಗೆ ಹಾಕಿ ನೇತು ಹಾಕಿ ತಳ್ಳಿಸಿರುವಂತ ಆರೋಪದ ಮೇಲೆ ನಾಲ್ವರನ್ನ ಬಂಧಿಸಲಾಗಿದೆ. ಸಂತ್ರಸ್ತರನ್ನ ಉಸಿರುಗಟ್ಟಿಸಲು ಆರೋಪಿಗಳು ನೆಲದ ಮೇಲೆ ಬೆಂಕಿ ಹಾಕಿ ಕ್ರೂರತ್ವ ಮೆರೆದಿದ್ರು. हिरिय नट अनंत नाग अवर 75ने जन्मदिन हागू वृत्ति जीवन संभ्रम मत्तु सन्मानद अनंत अभिनंदने कार्यक्रम मंगळूरिन टीवी रमण पै सभांगणदल्लि नडेयितु. ई वेळे अनंत कुमार दंपतियन्न तुळुनाडिन संप्रदायदंते सन्मानिसलायितु. हागेने ई कार्यक्रमदल्लि नळिन कुमार कटील ऋषभ शेट्टि भागवहिसिदरु. अनंत नाग अवरु कर्नाटकद अमिताभ बच्चन इद्द हागे अवर नटनेगे दादा साहेब फाल्के प्रशस्ति सिगबेकु अंत अभिप्राय मंडिसिदरु. सनातन संस्थेय जनर मनस्सल्लि नेलेसिदे अदन्न तेगेदुहाकोदिक्के यारिंदलू कूड साध्य इल्ल अंत गृह सचिव अमित शा तमिळ्नाडु सचिव उदयनिधि स्टालिन विरुद्ध वाग्दाळि नडेसिद्रु. ಕೃಷ್ಣನಗರದಲ್ಲಿ ಅಷ್ಟಮಿ ಹಬ್ಬ ರಂಗೇರ್ತಾ ಇದೆ. ನಗರದಲ್ಲೆಡೆ ಅಷ್ಟಮಿ ಹಬ್ಬಕ್ಕಾಗಿ ಭರದಿಂದ ತಯಾರಿಗಳು ನಡೆದಿವೆ. ಅದರಲ್ಲೂ ಕೂಡ ಕೃಷ್ಣಮಠ ರಥಬೀದಿ ಮತ್ತು ರಾಜಾಂಗಣ ಪರಿಸರ ಕಡೆಗಟ್ಟಿದೆ. ಇನ್ನು ಉಡುಪಿಯಲ್ಲಿ ಹುಲಿ ವೇಷಧಾರಿಗಳು ಕಾಣಸಿಗುವುದೇ ಅಷ್ಟಮಿ ಹಬ್ಬದ ದಿವಸ. ಈ ವರ್ಷ ಬುಧವಾರ ಅಷ್ಟಮಿ ಹಬ್ಬ ನಡೆಯಲಿದ್ದು ಗುರುವಾರ ವಿಟ್ಲಪಿಂಡಿ ಉತ್ಸವ ಅಥವಾ ಶ್ರೀಕೃಷ್ಣ ಲೀಲೋತ್ಸವ ಸಂಪನ್ನಗೊಳ್ಳಲಿದೆ. ಈ ಸಂದರ್ಭ ವಿವಿಧ ಸ್ಪರ್ಧೆಗಳನ್ನು ಕೃಷ್ಣಮಠದಲ್ಲಿ ಆಯೋಜಿಸಲಾಗಿದೆ. ರವಿ ಕಟಪಾಡಿ ಕೃಷ್ಣ ಜನ್ಮಾಷ್ಟಮಿ ಬಂತಂದ್ರೆ ಸಾಕು. ಎರಡು ದಿನಗಳ ಕಾಲ ವೇಷ ಧರಿಸಿ ನಗರದಲ್ಲೆಡೆ ಸಂಚರಿಸಿ ಹಣ ಸಂಗ್ರಹಿಸುವ ಮಹಾಹೃದಯವಂತ ಇವರು. ಬಡ ಮಕ್ಕಳ ಚಿಕಿತ್ಸೆ ಮೊತ್ತಕ್ಕಾಗಿ ಹಣ ಸಂಗ್ರಹಿಸುವ ಇವರು ಕಳೆದ 8 ವರ್ಷಗಳಲ್ಲಿ ಸಂಗ್ರಹಿಸಿದ್ದು ಬರೋಬ್ಬರಿ 1,13,00,000 ರೂಪಾಯಿಗಳು. ಈ ವರ್ಷ ಕೂಡ ಇವರು ಎಂದಿನಂತೆ ಓರ್ವ ಅನಾರೋಗ್ಯ ಪೀಡಿತ ಮಗುವಿಗಾಗಿ ವೇಷ ಹಾಕಲಿದ್ದು ಇವರಿಗೆ ಎಲ್ಲಾ ನಾಗರಿಕರು ಶುಭ ಹಾರೈಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದರಿಂದ 3 ದಿನದವರೆಗೆ ಮೋಡ ಬಿತ್ತನೆ ನಡೆಯಲಿದೆ. ಬರಗಾಲದ ಛಾಯೆ ಬಗ್ಗೆ ಹವಾಮಾನ ವರದಿ ಮುನ್ಸೂಚನೆ ಇತ್ತು. ಹಾಗಾಗಿ 2 ತಿಂಗಳಿನ ತಯಾರಿಯನ್ನು ನಡೆಸಿ ನಮ್ಮ ಪಿಕೆಕೆ ಇನ್ಸ್ಟಿಟ್ಯೂಟ್ ಸಂಸ್ಥೆಯಿಂದ ಮೋಡ ಬಿತ್ತನೆಗೆ ಮುಂದಾಗಿದ್ದೇವೆ ಅಂತ ರಾಣಿಬೆಂದೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಹೇಳಿದ್ರು. ಸಂಸದ ಸ್ಥಾನದಿಂದ ಪ್ರಜ್ವಲ್ ರೇವಣ್ಣ ಅವರು ಅನರ್ಹಗೊಂಡ ಬೆನ್ನಲ್ಲೇ ಶಾಸಕ ಎಚ್ಡಿ ರೇವಣ್ಣ ಅವರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿದ್ದಂತ ಅರ್ಜಿ ಸಂಬಂಧ ಎಚ್ಡಿ ರೇವಣ್ಣರಿಗೂ ಈಗ ಹೈಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಈ ಸಂಬಂಧ ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಕುಟುಂಬ ರಾಜಕೀಯದಲ್ಲಿ ಹೋರಾಟ ಮಾಡಿಕೊಂಡೇ ಬಂದಿರುವಂತದ್ದು. ಎರಡು ರಾಷ್ಟ್ರೀಯ ಪಕ್ಷಗಳು ಸೇರ್ಕೊಂಡು ಈ ಪಕ್ಷವನ್ನ ಮುಗಿಸೋದಿಕ್ಕೆ ಹೊರಟಿದ್ರೆ ಏನ್ ಮಾಡಕಾಗುತ್ತೆ ಅಂತ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಮಂತಾ ಋತುಪ್ರಭು ನಟನೆಯ ಖುಷಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ. ಸಿನಿಮಾ ಕೇವಲ 3 ದಿನಕ್ಕೆ 70 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ರೊಮ್ಯಾಂಟಿಕ್ ಲವ್ ಡ್ರಾಮಾ ಹೊಂದಿರುವಂತ ಈ ಸಿನಿಮಾ ಹಿಟ್ ಆಗಿರೋದು ಸೋಲಿನಿಂದ ಕಂಗೆಟ್ಟಿದಂತ ವಿಜಯ್ ಹಾಗೂ ಸಮಂತಾ ಮುಖದಲ್ಲಿ ಗೆಲುವಿನ ನಗೆ ತರಿಸಿದೆ. ಸಾನ್ಯಾ ಅಯ್ಯರ್ ಅವರು ಕಿರುತೆರೆ ಮೂಲಕ ಫೇಮಸ್ ಆದವರು. ಆ ಬಳಿಕ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಕಾಲಿಟ್ಟಿದ್ರು. ಅಲ್ಲಿಂದ ಅಪಾರ ಜನಪ್ರಿಯತೆಯನ್ನು ಅವರು ಪಡ್ಕೊಂಡಿದ್ರು. ಇದೀಗ ಸಾನ್ಯಾ ನಯ್ಯರ್ ಅವರು ಸಿನಿಮಾ ರಂಗಕ್ಕೆ ಕಾಲಿಡ್ತಿದ್ದಾರೆ. ಸಾನ್ಯಾ ನಟನೆಯ ಮೊದಲ ಸಿನಿಮಾ ಸೆಟ್ಟೇರಿದೆ. ಈ ಚಿತ್ರಕ್ಕೆ ಗೌರಿ ಅಂತ ಶೀರ್ಷಿಕೆಯನ್ನ ಇಡಲಾಗಿದೆ. ಚಿತ್ರಕ್ಕೆ ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನವನ್ನ ಮಾಡ್ತಿದ್ದಾರೆ. ಅವರ ಮಗ ಸಮರ್ಜಿತ್ ಅವರು ಈ ಚಿತ್ರಕ್ಕೆ ಹೀರೋ ಆಗಿ ನಟಿಸ್ತಿದ್ದಾರೆ. ಸಾನ್ಯಾ ಈ ವೇಳೆ ಮಾಡಿಸಿರುವಂತ ಫೋಟೋ ಶೂಟ್ ಸದ್ಯ ಭಾರಿ ಸದ್ದು ಮಾಡ್ತಿದೆ. ಭಾರತ ಹಾಗೂ ಏಷ್ಯಾ ಕಪ್ ಟೂರ್ನಿಯ ವೇಳೆ ಭಾರತ ಮತ್ತು ಪಾಕಿಸ್ತಾನ ಆಟಗಾರರು ಮೈದಾನದಾಚೆ ಆತ್ಮೀಯರಂತೆ ಮಾತುಕತೆ ನಡೆಸಿರುವಂತ ಫೋಟೋಸ್ ವೈರಲ್ ಆಗಿತ್ತು. ಇದನ್ನ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಕಟುವಾಗಿ ಟೀಕಿಸಿದ್ದಾರೆ. ರಾಷ್ಟ್ರೀಯ ತಂಡದ ಪರವಾಗಿ ನೀವು ಕ್ರಿಕೆಟ್ ಆಡ್ತಿದ್ದೀರಾ ಅಂದ್ರೆ ಎದುರಾಳಿ ತಂಡದ ಆಟಗಾರರ ಜೊತೆಗಿನ ಗೆಳೆತನವನ್ನ ಬೌಂಡರಿ ಆಚೆಗೆ ಬಿಟ್ಟು ಮೈದಾನದೊಳಗಡೆ ಬನ್ನಿ ಎಂದು ಕಿವಿಮಾತನ್ನು ಕೊಟ್ಟಿದ್ದಾರೆ. ದೇವದೇ ನ್ಯೂಸ್ ಎಕ್ಸ್ಪ್ರೆಸ್ ನಾಳೆ ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.